ಇಲ್ಲಿ ಮುಖ್ಯವಾಗಿ ಆಗಿರುವಂತದ್ದು 2013 ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂತು. ಹೈಂದದ ಹೆಸರಲ್ಲಿ ಅವರು ಮುಂದೆ ಬಂದಂತ ಒಬ್ಬ ನಾಯಕರು, ನಮಗೂ ಗೌರವ ಇತ್ತು. ಆದ್ರೆ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ಮಾಡಿದಂತ ಕೆಲಸ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಿದ್ರು. ಯಾಕೆ ಮಾಡಿದ್ರು? ಅವರು ಯಾರು ಕೇಳಿದ್ರು? ಮುಸಲ್ಮಾನ ಧರ್ಮದಲ್ಲಿ ವ್ಯಕ್ತಿ ಪೂಜೆಯನ್ನು ಮಾಡುವಂಥದ್ದು ಇಲ್ಲವೇ ಇಲ್ಲ, ಧರ್ಮದಲ್ಲೇ ಇಲ್ಲ. ಆದರೆ ಟಿಪ್ಪು ಜಯಂತಿಯನ್ನು ತಂದರು, ಶಾಲಾ ಮಕ್ಕಳಲ್ಲಿ ಜಾತಿಯನ್ನು ತಂದರು, ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆಯೋಕ್ಕೆ ನೋಡಿದರು. ಅದರ ಜೊತೆಗೆ ಇವತ್ತು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಕೆಲಸವನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಬ್ಯಾನ್ ಆಗಿದೆ. ಆದರೆ ಆ ಸಂದರ್ಭದಲ್ಲಿ ಜೈಲಲ್ಲಿರುವಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಯಾರು ಮಂಗಳೂರಲ್ಲಿ ಅಪರಾಧಿಗಳಾಗಿದ್ರು, ಯಾರು ಮೈಸೂರಲ್ಲಿ ಅಪರಾಧಿಗಳಾಗಿದ್ರು, ಯಾರು ಬೆಂಗಳೂರಲ್ಲಿ ಅಪರಾಧಿಗಳಾಗಿದ್ರು, ಅವರನ್ನು ಜೈಲಿಂದ ಬಿಡುಗಡೆ ಮಾಡಿಸುವಂಥದ್ದನ್ನು ಸಿದ್ದರಾಮಯ್ಯನವರು ಮಾಡಿದ್ರು. ಯಾಕೆ ಅಂದರೆ ಕೇವಲ ಓಟ್ ಬ್ಯಾಂಕ್ ರಾಜ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕಾರಣವನ್ನ ಮಾಡಿಕೊಂಡು ಆ ಓಟಿನ ಓಲೈಕೆಯನ್ನು ಮಾಡಬೇಕು, ಮತದಾನದ ಓಲೈಕೆಯನ್ನು ಮಾಡಬೇಕನ್ನುವಂಥ ಏಕೈಕ ಕಾರಣಕ್ಕಾಗಿ ಇವತ್ತು ಮುಸಲ್ಮಾನರನ್ನು ಓಲೈಕೆ ಮಾಡೋದಕ್ಕಾಗಿ ಇದನ್ನು ಮಾಡಿದರು. ನಾವು ಎಂದೂ ಕೂಡ ಇಂಥ ಓಲೈಕೆ ರಾಜಕಾರಣ ಮಾಡಿಲ್ಲ. ಯಡಿಯೂರಪ್ಪನವರಾಗಲಿ ನರೇಂದ್ರ ಮೋದಿ ಅವರಾಗಲಿ ಯಾವುದೇ ಯೋಜನೆ ಶಾದಿ ಭಾಗ್ಯ ಸಿದ್ದರಾಮಯ್ಯನವರು ಒಂದು ವರ್ಗಕ್ಕೆ ಯಾಕೆ ಕೊಟ್ರಿ? ನಿಮ್ಮ ವರ್ಗದಲ್ಲೇ ಬಡವರಿದ್ರಲ್ಲ, ಯಾಕೆ ಸಿಕ್ಕಿಲ್ಲ? ಅದಕ್ಕಾಗಿ ಇವತ್ತು ಅವರವರು ಓಲೈಕೆ ರಾಜಕಾರಣ ಮಾಡ್ತಾ ಇರೋದು, ಧರ್ಮ ರಾಜಕಾರಣ ಮಾಡ್ತಾ ಇರೋದು ಕಾಂಗ್ರೆಸ್ ಅವರು ಕಳೆದ ಇಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಉತ್ತರವನ್ನು ಮಾತ್ರ ನಾವು ಕೊಡ್ತಾ ಇದ್ದೀವಿ. ನಮ್ಮ ನಮ್ಮ ಯೋಜನೆ, ನಮ್ಮ ವಿಚಾರ ಅಭಿವೃದ್ಧಿಯ ಆಧಾರದಲ್ಲಿ ಈ ದೇಶದಲ್ಲಿ ನಾವು ಸರ್ಕಾರ ನಡೆಸಬೇಕು. ಇದು 100ಕ್ಕೆ 100 ತಪ್ಪಿ ಇದೆ. ಆ ರೀತಿ ಅವರೇ ಹೇಳಿಕೆ ಕೊಟ್ಟರು. ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಇದೆ. ಅವರವರ ಪಕ್ಷಕ್ಕೆ ಅವರವರದೇ ಆದಂಥ ಸಿದ್ಧಾಂತಗಳಿದ್ದಾವೆ. ಆ ಕಾರಣಕ್ಕಾಗಿ ಆ ಸಿದ್ಧಾಂತದ ಆಧಾರದಲ್ಲಿ ಅವರು ಪಕ್ಷ ಕಟ್ತಾರೆ. ಜೆ ಡಿ ಎಸ್ಗೆ ಅವರದೇ ಆದ ಸಿದ್ಧಾಂತ ಇದೆ, ಕಾಂಗ್ರೆಸ್ಗೆ ಅವರದೇ ಆದ ಸಿದ್ಧಾಂತ ಇದೆ, ನಮಗೆ ನಮ್ಮದೇ ಆದಂಥ ಸಿದ್ಧಾಂತ ಇದೆ. ನಾವು ಸಿದ್ಧಾಂತದ ಆಧಾರದಲ್ಲಿ ಪಕ್ಷವನ್ನ ಕಟ್ಟಬೇಕು ಹೊರಟು ಯಾವ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದೇ ರೀತಿಯಲ್ಲಿ ನಾನು ಮಾತಾಡಬಾರ್ದು. ನಾನು ಆರಂಭದಲ್ಲೇ ಹೇಳಿದೆ, ಇಂಥ ಯಾವುದೇ ಹೇಳಿಕೆ ಕೊಟ್ಟರು ಕೂಡ ನಮ್ಮ ಪಕ್ಷದ ಸಿದ್ಧಾಂತ ಅಲ್ಲ. ಮೇಡಮ್, ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಬಿಜೆಪಿ ರಾಜ್ಯ ನಾಯಕರು ಮೋದಿ ಅವರು ಪದೇ ಪದೇ ಮಾಡ್ತಾ ಇದ್ದಾರೆ.